ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತೂ ಅಪ್ಪನ ಕುಟುಂಬಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ. ಆ ಮನೆ ಮಕ್ಕಳಲ್ಲಿ ನಾನು ಒಬ್ಳು ಮಗಳು. ಆ ಮನೇಲಿ ಆಸ್ತಿ ಭಾಗ ಏನಾದ್ರೂ ಆದ್ರೆ ನನಗೂ ಒಂದ್ ಭಾಗ. ಆ ಮನೇಲಿ 100 ಕೋಟಿ ಆಸ್ತಿ ಇದ್ರೆ ನನಗೂ 25 ಕೋಟಿ. ಎಂತ ಜನ್ಮನೇ ನಿಂದು, ನಾಚಿಕೆ ಆಗಲ್ವಾ? ಅಲ್ಲಿ ಎಲ್ರೂ ಮುಂದೆ ನನ್ನ ಸಿಕ್ಕಾಕ್ಸಿ ನಿನ್ ಸ್ವಾರ್ಥನ ಸಾಧಿಸ್ಕೊಂಡೆಲ್ಲ, ನಿನ್ನಿಂದಾಗಿ ನಾನು ಸೈನ್ ಮಾಡೋ ಹಾಗಾಯ್ತು. ನನಗೆ ಅನುಮಾನ ಇತ್ತು ಕಣೋ, ಇವಳು ಅಷ್ಟು ಸುಲಭವಾಗಿ ಒಪ್ಕೊಂಡಾಗ್ಲೇ. ಎಂಥ ಮನುಷ್ಯಳೇನೆ ತಾತ, ತುಂಬಾ ಒಳ್ಳೆತನ ಒಳ್ಳೇದಲ್ಲ ಅಂತ ನೀನ್ ಅಮ್ಮಂಗ್ ಹೇಳಿದ್ಯಲ್ಲ, ನಾನು ಅದೇ ಮಾತನ್ನ ನನಗೂ ಅಪ್ಲೈ ಮಾಡ್ಕೊಂಡೆ. ಆ ಅಭಿ ನನ್ನ ಹತ್ರ ಮಾತಾಡಿ ನಿನಗೆ 2 ಕೋಟಿ ರೂಪಾಯಿ ಕೊಡ್ತೀನಿ, ನೀನು ನನ್ನ ಫ್ಯಾಮಿಲಿಗೆ ಸೇರ್ಕೊಂಬೇಡ ಅಂತ ಹೇಳ್ದ. ನಾನು ಹೂ ಅಂದೆ, ಪೆದ್ದ ಅವನು ಅದನ್ನೇ ನಂಬ್ಕೊಂಡ. ಇಲ್ಲಾಂದ್ರೆ ಅವ್ನ ನನ್ ಬಾಯಿ ಮುಚ್ಚೋಕೆ, ನಮ್ಮನ್ನ ದೂರ ಇಡೋದಕ್ಕೆ ಅವ್ನ್ ಏನ್ ಬೇಕಾದ್ರೂ ಮಾಡ್ತಿದ್ದ. ಫೋನ್ ಅಲ್ಲಿ ನಾನು ಸಾಫ್ಟ್ ಆಗಿ ಮಾತಾಡಿ ಆಮೇಲೆ ಉಲ್ಟಾ ಹೊಡೆದೆ. ನನ್ ಕೆಲ್ಸ ಆಯ್ತು, ಈಗ ಆ ಮನೇಲಿ ನಾನು ಒಬ್ಳು. ಈಗೇನಾದ್ರೂ ಆಸ್ತಿ ಪಾಲಾದ್ರೆ ಅಣ್ಣಂಗೂ ನನಗೂ 50-60 ಕೋಟಿ ರೂಪಾಯಿ ಬರುತ್ತೆ. ಸಂಧ್ಯಾ, ನಿನ್ ಸ್ವಲ್ಪ ಆತ್ಮಗೌರವ ಅನ್ನೋದೇ ಇಲ್ವಾ? ನೀನ್ ಈ ರೀತಿ ಮಾಡಿದ್ರೆ ಅತ್ತೆಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗಲ್ವಾ? ಅಯ್ಯೋ, ಅದನ್ನೆಲ್ಲ ಅವಳು ಯಾವತ್ತಾದ್ರೂ ಯೋಚನೆ ಮಾಡ್ತಾಳೆ. ಅವಳು ತುಂಬಾ ಸ್ವಾರ್ಥಿ. ನಿನ್ನಿಂದಾಗಿ ತುಳಸಿ ಆ ಮನೆಯಲ್ಲಿ ಇನ್ನೂ ಎಷ್ಟು ಕಷ್ಟ ಪಡಬೇಕೋ ಏನೋ. ಒಳ್ಳೆ ದುಡ್ಡಿನ ಪಿಶಾಚೆ ಆಗ್ಬಿಟ್ಟಿದೀಯಲ್ಲ ನೀನು, ನಿನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ತಾತ, ಅಲ್ಲಿ ಸೈನ್ ಹಾಕಿರ್ಬೋದು, ಹಾಗಂತ ಅವ್ರ ದುಡ್ಡಿಗೇನಾದ್ರೂ ಇವಳು ಆಸೆ ಪಟ್ರೆ ನಾನಂತ ಇವಳನ್ನ ತಂಗಿ ಅಂತ ನೋಡಲ್ಲ. ನೀನನ್ನ ತಂಗಿ ಅಂತ ನೋಡದೆ ಇದ್ರೆ ಏನಂತೆ? ಇನ್ಮೇಲೆ ನನ್ನ ಕೇರ್ ಮಾಡೋಕೆ ಎಕ್ಸ್ಟ್ರಾ 2 ಬ್ರೋಸ್ ಇದ್ದಾರೆ. ಆ ಮನೇಲಿ ನನ್ನ ಹಕ್ಕನ್ನ ಇನ್ಮೇಲೆ ಹೇಗ್ ಚಲಾಯಿಸ್ತೀನಿ ಅಂತ ನೋಡ್ತಾ ಇರು. ಚಿಕ್ಕಮ್ಮ ಏನಿದೆಲ್ಲ, ಯಾರು ಇವರೆಲ್ಲ? ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರನ್ನ ನಮ್ಮ ಫ್ಯಾಮಿಲಿ ಅಂದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಚಿಕ್ಕಮ್ಮ, ಆ ತುಳಸಿ ಅವರೇ ಹೋಗಿ ಅವ್ರ ಮಕ್ಕಳ ಹತ್ರ ಫ್ಯಾಮಿಲಿ ಟ್ರೀಗೆ ಸೇರ್ಕೋಬಾರ್ದು ಅಂತ ಹೇಳಿ ಬಂದಿದ್ರು ಅಂತ ನೀವೇ ಹೇಳಿದ್ರಿ ತಾನೆ? ಮತ್ ಏನಿದೆಲ್ಲ, ನನಗೂ ಅದೇ ಗೊತ್ತಾಗ್ತಿಲ್ಲ. ಆ ಸಂಧ್ಯಾ ಹತ್ರ ನೀನ್ ಮಾತಾಡಿದ್ದೆ ತಾನೆ, ಆಗ ಒಪ್ಕೊಂಡು ಈಗ ಹೇಗ್ ಮೋಸ ಮಾಡಿದ್ಲು ನೋಡು. ಸೊ ಇಷ್ಟ ಎದ್ರ ಎದ್ರು ನಮ್ಗೆ ಮೋಸ ಮಾಡ್ತಾರೆ ಅಂದ್ರೆ ಹೇಗ್ ನಂಬೋದು ಅಬ್ಬಿ? ನೋ ದೀಪಿಕಾ, ಅವ್ರಿಬ್ಬರನ್ನಂತೂ ನಾನು ಒಂದಿಷ್ಟು ನಂಬಕ್ಕಾಗಲ್ಲ. ಬಟ್ ಸ್ಟಿಲ್ ಅವ್ರು ನಮ್ಮ ಫ್ಯಾಮಿಲಿ ಅಂತ ಆಗೋಯ್ತಲ್ಲ. ಸಮಾಧಾನ ಮಾಡ್ಕೋ ಅಬ್ಬಿ, ನಿನ್ ಪ್ರಯತ್ನ ನೀನ್ ಮಾಡಿದ್ಯಾ. ಮತ್ತೆ ಏನಾದ್ರೂ ಮಾಡಿ ಅವ್ರ ಹೆಸರನ್ನ ಮುಂದೆ ತೆಗ್ಸಾಕ್ಬೋದಾ? ಇಲ್ಲ, ಅದು ಸಾಧ್ಯ ಇಲ್ಲ. ಒಂದ್ಸತಿ ಹೆಸರು ಸೇರಿಸಿದ್ರೆ ಮುಗಿದೋಯ್ತು, ಇನ್ನವ್ರು ಸತ್ಮೇಲೇನೆ ಆ ಹೆಸರನ್ನ ಕೈ ಬಿಡೋದಕ್ ಸಾಧ್ಯ ಆಗೋದು. ಕಣ್ಣು ಮುಂದೆನೆ ಅನ್ಯಾಯ ನಡೆದೋಯ್ತಲ್ಲ ಚಿಕ್ಕಮ್ಮ. ಆ ಸಮರ್ಥ ಯಾವ್ದೇ ಕಾರಣಕ್ಕೂ ನಿಮ್ ಫ್ಯಾಮಿಲಿ ಸೇರಲ್ಲ ಅಂತ ನನ್ನ ಹತ್ರನೇ ಹೇಳಿದ್ದ. ಈ ಸಂಧ್ಯಾ ಫೋನಲ್ಲಿ ನೀವಿದ್ದಾಗ್ಲೇ ಹೇಳಿದ್ದಲ್ಲ ಚಿಕ್ಕಮ್ಮ, ಎಂತ ಮೋಸಗಾರರು. ಅದೇ ನನಗೂ ಅರ್ಥ ಆಗ್ತಿಲ್ಲ. ತುಳಸಿಯವರು ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ, ಅವರಿಬ್ರು ಈ ಫ್ಯಾಮಿಲಿ ಟ್ರೀಗೆ ಸೇರಲ್ಲ ಅಂತ ಹೇಳಿದ್ರು, ಅವರು ಸುಳ್ಳು ಹೇಳ್ಬಿಟ್ರ. ಚಿಕ್ಕಮ್ಮ ಏನಂದ್ರೆ ನೀವು? ಐ ಮೀನ್, ತುಳಸಿಯವರು ಅಂತವ್ರೆಲ್ಲ ಬಿಡು, ಆದ್ರೆ ತಾಯಿ ಮನ್ಸಲ್ವಾ, ತನ್ನ ಮಕ್ಳಿಗೂ ಸ್ಥಾನಮಾನ ಸಿಗ್ಲಿ ಅಂತ ಬಯಸಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಹಾಗೆ ಯೋಚನೆ ಮಾಡಿದೆ ಅಷ್ಟೆ, ಆದ್ರೆ ಅದು ಸತ್ಯ ಆಗಿರುತ್ತೆ ಅಂತ ನಾನೇನು ಹೇಳ್ತಿಲ್ಲ. ಹೌದು ಅಬ್ಬಿ, ಅಮ್ಮ ಕೆಟ್ಟದ್ ಮಾಡ್ಬೇಕು ಅಂತ ಏನ್ ಮಾಡಿರಲ್ಲ, ಎಷ್ಟೇ ಆಗ್ಲಿ ಮಕ್ಳಲ್ವಾ. ಆದ್ರೂ ನಂಗೆ ಇದ್ರಲ್ಲಿ ಯಾಕೋ ಏನೋ ಮೋಸ ನಡೆದಿದೆ ಅನ್ಸುತ್ತೆ. ಮಕ್ಕಳನ್ನ ಸೇರ್ಸೋದಕ್ಕೆ ಅವರೇ ಯಾಕೆ ಇಷ್ಟೆಲ್ಲ ಪ್ಲಾನ್ ಮಾಡಿರಬಾರ್ದು? ಆಗಿದ್ದಾಯ್ತು ಬಿಡು ಅಬ್ಬಿ,
ಇನ್ಮೇಲಾದರೂ ಆ ಸಂಧ್ಯಾ ಸಮತ್ ನಮ್ಮ ಮುಂದೆ ಧ್ವನಿ ಎತ್ತದೇ ಇರೋ ಹಾಗೆ ನಾವು ಕೇರ್ಫುಲ್ ಆಗಿರಬೇಕು. ಎಸ್ ಅತ್ತೆ, ನನಗಂತೂ ಆ ಮಿಡಲ್ ಕ್ಲಾಸ್ ಜನ ನಮ್ಮ ಲೆವೆಲಿಗೆ ಬರ್ತಾರೆ ಅಂತ ನೆನೆಸ್ಕೊಂಡ್ರೆ ಇರಿಟೇಟ್ ಆಗ್ತಾ ಇದೆ. ಹಾಗಂತ ತುಳಸಿ ಅಮ್ಮನ ದಾಳ ಮಾಡಿಕೊಂಡು ನಾವು ಅವ್ರ ಮಕ್ಕಳನ್ನ ಕಂಟ್ರೋಲಲ್ಲಿ ಇರೋಕ್ಕಾಗಲ್ಲ. ಅವ್ರ ಮಕ್ಕಳ ತಪ್ಪಿಗೆ ತುಳಸಿ ಅಮ್ಮಂಗೆ ಯಾಕೆ ಶಿಕ್ಷೆ ಆಗಬೇಕು ಅಲ್ವಾ? ಎಸ್ ಚಿಕ್ಕಮ್ಮ, ನಾವು ಹಾಗೆ ಮಾಡಬೇಕು. ಆ ತುಳಸಿ ಅವ್ರನ್ನ ಮುಂದಿಟ್ಕೊಂಡೆ ಅವರಿಬ್ಬರನ್ನ ಕಂಟ್ರೋಲ್ ಮಾಡಬೇಕು. ಅವರಿಬ್ರು ನಮ್ಮ ಹತ್ರ ಬರಬಾರ್ದು ಅಷ್ಟೇ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಈ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು, ಅದು ನನಗೆ ಬಿಡು. ನೆಗೆದ್ಬಿತ್ತು. ನಿಮ್ಮ ಅಣ್ಣನ ಜೇಬಿ ಕತ್ತರಿ ಹಾಕೋದಕ್ಕೆ ಏನೋ ಒಂದು ದೊಡ್ಡ ಲಿಸ್ಟ್ ಮಾಡ್ತಾ ಇದೀಯ, ನೋಡೋಕ್ ಬಂದ್ರೆ ಅದನ್ನ ಮುಚ್ಚಿಟ್ಕೋತೀಯ. ತಾತ, ಇನ್ಮೇಲೆ ಅಣ್ಣನ ಜೇಬಿಗೆ ಕತ್ತರಿ ಹಾಕೋ ಸೀನೇ ಇಲ್ಲ. ಓಹೋ, ಇದೇನು ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ನಿನಗೆ? ಏನಂತ ತಾತ? ಏನೋ ಇನ್ನು ನಿನ್ನ ಜೇಬಿಗೆ ಕತ್ತರಿ ಹಾಕೋಲ್ಲ ಅಂತ ಹೇಳ್ತಾ ಇದ್ದಾಳೆ. ಯಾವ ಹೊಸ ಸಿನಿಮಾನೋ ಏನೋ. ಬೆಳಗ್ಗೆಯಿಂದ ಬರೀತಾನೆ ಇದೆಯಾ? ಪಿ ಯು ಸಿ ಎಕ್ಸಾಮ್ ಅಲ್ಲಿ ಇಷ್ಟು ಬರ್ದಿದ್ರೆ ಪಾಸ್ ಆಗಿರ್ತಿದ್ದೆ. ನನ್ನ ಆಡ್ಕೊಳಕ್ಕೆ ನೀವಿಬ್ರು ಬಾಕಿ ಇದ್ರಿ. ಹೇಳು ಸಂಧ್ಯಾ, ಏನ್ ಬರೀತಾ ಇದೀಯಾ? ಪ್ರೆಗ್ನೆಂಟ್ ಅಂತ ಕವಿ ಆಗ್ಬಿಟ್ಯಾ ಹೇಗೆ? ಬೆಳಗ್ಗೆಯಿಂದ ಬರೀತಾನೆ ಇದೆಯಲ್ಲ. ನಾನೇನೋ ದಿನಸಿ ಚೀಟಿ ಅನ್ಕೊಂಡೆ. ನಾನ್ ಹಾಗ ಅನ್ಕೊಂಡೆ, ಅಣ್ಣನ್ ಜೇಬಿ ಕತ್ತರಿ ಹಾಕ್ತಾ ಇದೀಯಾ ಅಂತ ಕೇಳ್ದೆ. ನಿಮ್ ಎಲ್ರಿಗೂ ನನ್ ಕಾಲ್ ಎಳೆಯೋಕೆ ರೇಗ್ಸೋಕೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ನಂಗೆ 5 ತಿಂಗಳಾಗಿದೆ, ನನ್ ಸೀಮಂತ ಮಾಡೋ ಯೋಚನೆ ನಿಮ್ಗೆ ಯಾರಿಗೂ ಇಲ್ವಾ? ಅದಕ್ಕೇನಂತೆ, ಮಾಡೋಣ ಬಿಡು, ನನ್ ಕೈಲಾದಷ್ಟು ಚೆನ್ನಾಗಿ ಮಾಡ್ತೀನಿ. ಅಯ್ಯೋ, ನೀನ್ ಅಷ್ಟೆಲ್ಲ ಟೆನ್ಷನ್ ತಗೊಳ್ಬೇಡ. ನಾನ್ ಹೇಳದ್ನಲ್ವಾ, ನಿನ್ ಜೇಬಿಗೆ ಕತ್ತರಿ ಹಾಕಲ್ಲ ಅಂತ. ಹಾಕಲ್ಲ ಅಂದ್ರೆ ಹಾಕಲ್ಲ ಅಷ್ಟೇ. ಏನ್ ಹೇಳ್ತಿದ್ಯಾ ಸಂಧ್ಯಾ? ಸಮರ್ಥು ನಿನ್ನಣ್ಣ, ನಿನ್ ಸೀಮಂತ ಮಾಡ್ಬೇಕಾಗಿರೋದು ಅವನ್ ಕರ್ತವ್ಯ. ನಾವೆಲ್ಲ ಸೇರಿ ಎಷ್ಟು ಚೆನ್ನಾಗತ್ತೋ ಅಷ್ಟು ಚೆನ್ನಾಗಿ ಸೀಮಂತ ಮಾಡ್ತೀವಿ ಬಿಡು. ಇಲ್ಲ, ಇಷ್ಟು ದಿನ ಈ ಮನೇಲಿ ನನ್ನ ಇರಕ್ ಬಿಟ್ಟಿದ್ದೀರಾ, ಇಷ್ಟೆಲ್ಲ ಮಾಡಿರೋ ನಿಮ್ಗೆ ಮತ್ತೆ ತೊಂದ್ರೆ ಕೊಡಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನ್ ನಿರ್ಧಾರ ಸಂಧ್ಯಾ? ವಾಪಸ್ಸು ನಮ್ಮ ಮನೆಗೆ ಹೋಗೋಣವಾ? ಹಾ, ಬಂದ್ಬಿಡಿ. ಅಲ್ಲಿ ಬಂದು ಏನ್ ಮಾಡ್ಲಿ? ನಾನು ನಮ್ಮ ಅಮ್ಮನ ಮನೇಲಿ ಸೀಮಂತ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಏನಂದೆ? ಏನಂದೆ ನೀನು? ಅಮ್ಮನ ಮನೇಲಿ ಸೀಮಂತ ಮಾಡ್ಕೊಳ್ತೀನಿ. ನೀನೇ ಹೋಗಿ ಅಮ್ಮನ ಹತ್ರ ಮಾತಾಡ್ಬೇಕು ಇದ್ರ ಬಗ್ಗೆ. ತೆಗೆದ್ಬಿಟ್ಟ ಅಂದ್ರೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.